ಸುಮಾರು ಸಮಯದಿಂದ ತುಳು ರಂಗದಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಬೇಕನ್ನುವಂತಹ ಒಂದು ಶಕಲಕ ಬೂಮ್ ಬೂಮ್ ಅನ್ನುವಂತಹ ಚಿತ್ರ ನಾವು ಬಿಡುಗಡೆ ಮಾಡಲಿಕ್ಕೆ ದಿನಾಂಕವನ್ನು ನಿಗದಿ ಮಾಡಿದ್ದೇವೆ. ನಾಡಿದ್ದು ಜನವರಿ 20ರಂದು ಕರಾವಳಿ ಇಲ್ಲಿ ಎಲ್ಲ ಥಿಯೇಟರ್ಗಳಲ್ಲಿ ಬಿಡುಗಡೆ ಆಗ್ತಾ ಉಂಟು. ಯುಎನ್ ಸಿನಿಮಾಸ್ ಬ್ಯಾನರ್ ನಡಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಈ ಚಿತ್ರವು ನಿತ್ಯಾನಂದ ನಾಯಕ ನರಸಿಂಗೆ ಅದರ ನಿರ್ಮಾಪಕ ಹಾಗೂ ಉಮೇಶ್ ಪ್ರಭು ಉಮೇಶ್ ಪ್ರಭು ಮಾಣೆಬಿಟ್ಟು ಇವರು ನನ್ನೊಟ್ಟಿಗೆ ನಿರ್ಮಾಪಕರಾಗಿದ್ದಾರೆ. ಈ ಚಿತ್ರವನ್ನು ನಿರ್ದೇಶನ ಮಾಡಿದವರು ಶ್ರೀಶಾ ನಾಯಕ ಹೇಳಿ ನಮ್ಮೊಟ್ಟಿಗಿದ್ದಾರೆ. ಅದೇ ರೀತಿ ಸಹ ನಿರ್ದೇಶನವನ್ನು ಮಾಡಿದವರು ಸುತಿನ್ ಶೆಟ್ಟಿ ಅವರಿದ್ದಾರೆ. ಅದೇ ರೀತಿ ನಮ್ಮ ಮಾರ್ಕೆಟಿಂಗ್ ಡಿವಿಜನ್ ಅನ್ನು ನೋಡಿಕೊಳ್ಳುವಂತಹ ಅಭಿಲಾಷವರಿದ್ದಾರೆ. ಹಾಗೆ ಈ ಚಿತ್ರದಲ್ಲಿ ಒಂದು ಅದ್ಭುತ ಪಾತ್ರವನ್ನು ಮಾಡಿದ ರಾಜೇಶ್ವರಿ ಕೂಡ ಅವರು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಂದಿಗಿದ್ದಾರೆ. ಎಲ್ಲರಿಗೂ ವಂದಿಸುತ್ತಾ ತುಳುನಾಡಿನಲ್ಲಿ ಒಂದು ವಿಶಿಷ್ಟವಾದಂತಹ ಚಿತ್ರ. ಈ ಚಿತ್ರದ ತಾರಾಂಗಣದಲ್ಲಿ ಪ್ರಧಾನ ಪಾತ್ರದಲ್ಲಿ ತುಳುನಾಡ ಮಾಣಿಕ್ಯ, ಅರವಿಂದ್ ಬೋಳ, ಉಮೇಶ್ ವಿಜ, ಶರಣ್ ಕೈಕಂಬ, ಹರೀಶ್ ಗಾಳಿಪಟ, ಹಾಗೆ ಹೀರೋ ಆಗಿ ಗೋಲ್ಡನ್ ಸ್ಪಾರ್ಕಲ್ ಹೀರೋಯಿನ್ ಆಗಿ ಲಕ್ಷಾ ಶೆಟ್ಟಿ ಅವರಿದ್ದಾರೆ. ಅದೇ ರೀತಿ ರೂಪ್ ಶ್ರೀ ವರ್ಕಾಳಿ, ಮನೋಹರ್ ಶೆಟ್ಟಿ ನಂದಳಿಕೆ, ಹಾಗೆ ವಿಲನ್ ಪಾತ್ರದಲ್ಲಿ ಪ್ರವೀಣ್ ಆಚಾರ್ಯ, ಯತೀಶ್ ಪೂಜಾರಿ, ಲಂಚುಲಾಲ್ ಅವರಿದ್ದಾರೆ. ಅದೇ ರೀತಿ ಈ ಚಿತ್ರವನ್ನು ಚಿತ್ರಕ್ಕೆ ಕತೆ ಬರೆದವರು ಹಾಗೂ ಒಂದು ಪಾತ್ರವನ್ನು ಮಾಡಿದವರು ಸುನೀಲ್ ಅವರಿದ್ದಾರೆ. ಹೀಗೆ ಒಂದು ತುಳು ಚಿತ್ರರಂಗದ ದಂಡೆ ಇದರಲ್ಲಿದೆ. ಅದರೊಟ್ಟಿಗೆ ನಾವು ಕರಾವಳಿಯಲ್ಲಿ ಸುಮಾರು ಹೊಸ ಪ್ರತಿಭೆಗಳನ್ನು ಈ ಚಿತ್ರದ ಮುಖಾಂತರ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಈ ಚಿತ್ರ ಎಲ್ಲರ ಮನಸ್ಸನ್ನು ಗೆಲ್ಲಬೇಕು, ಎಲ್ಲರ ಮನವನ್ನು ಗೆಲ್ಲಬೇಕು. ಇದರಿಂದ ಹೊಸ ಕಲಾವಿದರಿಗೂ ಅವಕಾಶ ಆಗ್ತದೆ. ಇದು ನಮ್ಮ ತಂಡದ ಗೆಲುವು ಆಗ್ತದೆ, ನಮ್ಮ ಒಬ್ಬರ ಗೆಲುವಲ್ಲ, ಇಡೀ ತಂಡದ ಗೆಲುವು. ಅದೇ ರೀತಿ ಹೊಸ ಪ್ರತಿಭೆಗಳ ಗೆಲುವಾಗ್ತದೆ ಅನ್ನುವಂತಹ ನಿಲುವಿನಿಂದ ಈ ಚಿತ್ರವನ್ನು ನಾವು 20 ತಾರೀಕಿಗೆ ಬಿಡುಗಡೆ ಮಾಡ್ತಾ ಇದ್ದೇವೆ. ಈ ಚಿತ್ರದಲ್ಲಿ ಮುಖ್ಯವಾಗಿ ಸ್ಟೋರಿ ಅಂದ್ರೆ ಕತೆ ಅಂತ ಹೇಳಿದ್ರೆ, ಸಂಪತ್ತಿನ ಆಸೆಯಿಂದ ಇರುವ 5 ಜನರು ಒಂದು ಮನೆಗೆ ಒಂದು ಹಳೆಯ ಮನೆ, ಅದೊಂದು 150-180 ವರ್ಷದ ಹಳೆಯ ಮನೆ, ಪಾಡು ಬಿದ್ದ ಮನೆ, ಅದರಲ್ಲಿ ಬಂದು ಅವರು ಬಂದೇ ಆಗ್ತಾರೆ. ಆ ಮನೆಯ ವಿಷಯ ಗೌಪ್ಯತೆ ಏನಿದೆ, ಆ ಮನೆಗೆ ಬಂದ 5 ಜನರು ಅಲ್ಲಿ ಬಂದೇ ಆಗ್ತಾರೆ, ಅಲ್ಲಿ ಅವರಿಗೆ ಏನೆಲ್ಲ ಆಗ್ತದೆ, ಅಲ್ಲಿ ಏನೆಲ್ಲ ನಡೀತದೆ ಅನ್ನುವಂಥದ್ದು ಕಾಮಿಡಿ, ಥ್ರಿಲ್ಲರ್, ಹಾರರ್, ಸಸ್ಪೆನ್ಸ್ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಮಾಡಿದಂತ ಒಂದು ವಿಶಿಷ್ಟವಾದಂತಹ ಚಿತ್ರ ಇದು. ನಿಮಗೆ ಚಿತ್ರದ ಉದ್ದಕ್ಕೂ ಕಾಮಿಡಿ ರನ್ ಆಗ್ತದೆ, ಅದೇ ರೀತಿ ಮಿಡ್ಲಲ್ಲಿ ಹಾರರ್ ಕೂಡ ಬರ್ತದೆ. ಸೊ ಇಡೀ ಕುಟುಂಬವು ಕೂತ್ಕೊಂಡು ನೋಡಿ 2 ಗಂಟೆ 7 ನಿಮಿಷದ ಚಿತ್ರ ಇದು. ಅತಿ ಅದ್ಭುತವಾಗಿ ನಿಮಗೆ ಎಲ್ಲಿ ಕೂಡ ಬೋರ್ ಆಗುದಿಲ್ಲ, ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ಹಾಗೆ ನಮ್ಮ ಚಿತ್ರತಂಡದವರ ಇನ್ನೊಂದು, ಈ ಚಿತ್ರ ಅತ್ಯಂತ ಶ್ರೇಷ್ಠವಾದ ಜನ್ಮ. ನಾವು ಈ ಭೂಮಿಯಲ್ಲಿ ಜನಿಸಿದ್ದೇವೆ, ನಾವು ನಮ್ಮ ಜೀವನದ ನಂತರ ಕೂಡ ಈ ಭೂಮಿಯಲ್ಲಿ ಜೀವಂತವಾಗಿರಲಿಕ್ಕೆ ನಮ್ಮ ಚರ್ಮ ಹಾಗೂ ಅಂಗಾಂಗಗಳನ್ನು ದಾನ ಮಾಡಬಹುದು ಅನ್ನುವಂತಹ ಒಂದು ಪರಿಕಲ್ಪನೆಯನ್ನು ನಾವು ಈ ಚಿತ್ರದ ಮುಖಾಂತರ ಸಾರ್ವಜನಿಕರಿಗೆ ನೀಡ್ತಾ ಇದ್ದೇವೆ. ನಿಮ್ಮೆಲ್ಲರೂ ಕೂಡ ನಿಮ್ಮ ಅಂಗಾಂಗಗಳನ್ನು ಲೆಚ್ಚ ಮಾಡಿಕೊಳ್ಳಿ. ಕರ್ನಾಟಕದವರದ್ದು ಜೀವ ಸಾರ್ಥಕತೆ ಅನ್ನುವಂತಹ ಒಂದು ವೆಬ್ಸೈಟ್ ಇದೆ. ನಾವೆಲ್ಲ ಚಿತ್ರತಂಡದವರು ನಮ್ಮ ಅಂಗಾಂಗ ದಾನಗಳಿಗೆ ನಾವು ಪ್ಲೆಚ್ಚಾಗಿದ್ದೇವೆ. ನಮ್ಮ ಫ್ಯಾಮಿಲಿ ಸಮೇತ ನಾವು ಪ್ಲೆಚ್ಚಾಗಿದ್ದೇವೆ. ನೀವೆಲ್ಲರೂ ಕೂಡ ಹೆಚ್ಚಾಗಿ ನಮ್ಮ ಚಿತ್ರದ ಮುಖಾಂತರ ಈ ಒಂದು ಈಗ ತುಳುನಾಡಿನ ಎಲ್ಲ ಸದರಗಳ 18 ಥಿಯೇಟರ್ಗಳಲ್ಲಿ ಬಿಡುಗಡೆ ಆಗ್ತದೆ. ಉಡುಪಿ, ಸುರತ್ಕಲ್, ಮ್ಯಾಂಗ್ಳೂರು, ಪಡುಬಿದ್ರೆ, ಪುತ್ತೂರು, ಸುಳ್ಯ, ಮೂಡುಬಿದ್ರೆ, ಬೆಳ್ತಂಗಡಿ, ಕಾರ್ಕಳ ಎಲ್ಲ ಥಿಯೇಟರ್ಗಳಲ್ಲೂ ಬೇಕಾಗ್ತದೆ. ಸ್ಕ್ರೀನ್ ಮತ್ತೆ ಮಲ್ಟಿಪ್ಲೆಕ್ಸ್ ಎಲ್ಲದರಲ್ಲೂ ಬಿಡುಗಡೆ. ಉಡುಪಿಯಲ್ಲಿ ಕಲ್ಪನಾದಲ್ಲಿ ಆಗ್ತದೆ, ಮಣಿಪಾಲ ಭಾರತ್ ಸಿನಿಮಾ ಐನಾಕ್ಸ್,
ಹಾಗೆ ಮತ್ತೆ ಪಡುಬಿದ್ರೆ ಭಾರತ್ ಸಿನಿಮಾ, ನಟರಾಜ ಸರ್ಕಲ್, ಸಿನಿ ಗ್ಯಾಲಕ್ಸಿ, ಎಲ್ಲ ಥಿಯೇಟರ್ ಮಲ್ಟಿಪ್ಲೆಕ್ಸ್ ಮತ್ತೆ ಸಿಂಗಲ್ ಸ್ಕ್ರೀನ್ ಎಲ್ಲದರಲ್ಲೂ ಬಿಡುಗಡೆ. ಯಾವ ಥರ ರೆಸ್ಪಾನ್ಸ್ ಬರ್ತದೆ ಅದರ ಮೇಲೆ ಮುಂದೆ ಯೋಚನೆ ಮಾಡುವಂತಿದೆ. ಈಗ ಖಾಲಿ ತುಳುನಾಡಿನಲ್ಲಿ ಮಾತ್ರ ರಿಲೀಸ್ ಮಾಡ್ತಾ ಇದ್ದೇವೆ. ಇದು ಒಳ್ಳೆ ಯಶಸ್ವಿ ಎಂದು ಜನರು ಸ್ಪಂದಿಸಿದ್ರು ಅಂತ ಹೇಳಿ ಆದರೆ ಮುಂದೆ ಎಲ್ಲ ಕಡೆಯಲ್ಲಿ ಬಿಡುಗಡೆ ಮಾಡುವಂತಹ ಯೋಚನೆಯನ್ನು ಮಾಡ್ತೀವಿ. ಮತ್ತೆ ಇದರಲ್ಲಿ ಅರವಿಂದ್ ಬೋರ್ಡರ್ ಮೇನ್ ಅಟ್ರಾಕ್ಷನ್ ಪಾರ್ಟ್ ಅಂದ್ರೆ ಅರವಿಂದ್ ಬೋರ್ಡರ್, ವಿಭಿನ್ನ ಪಾತ್ರ, ಜೀನಿ ಕ್ಯಾರೆಕ್ಟರ್ ಅಂತ ಹೇಳಿ ವಿಭಿನ್ನ ಪಾತ್ರ ಮಾಡಿದ್ರೆ ಅವರ ಲೈಫ್ ಅಲ್ಲಿ ಅಂದ್ರೆ ಈ ತುಳು ಹಿಸ್ಟ್ರಿಯಲ್ಲಿ ಒಂದು ವಿಭಿನ್ನ ಪಾತ್ರ, ಒಂದು ಡಿಫ್ರೆಂಟ್ ಮೇಕಪ್ ಆಗಿ ಮಾಡಿರುವಂತಹ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್. ನಾವು ಆಕ್ಚುಲಿ ಮೇಕಪ್ ಗೆ ಹೇಳ್ಬೋದು, ನಾರ್ಮಲ್ ಆಗಿ ಮೇಕಪ್ ಅಂದ್ರೆ ನೋಡಿದ್ರೆ ಗೊತ್ತಿರೋದು ಸಾಧಾರಣವಾಗಿ ಮೇಕಪ್ ಇರೋದು. ಅವರ ಒಂದು ಮೇಕಪ್ ಪರ್ ಡೇ 5,000 ಸ್ಪೆಂಡ್ ಮಾಡ್ತಿದ್ವಿ ಅಂದ್ರೆ ಆ ವೆರೈಟಿ ಮೇಕಪ್ಸ್, ಆ ಮೇಕಪ್ ಜೊತೆ ಅಷ್ಟೇ ಕಾಮಿಡಿ ಸಹ ಕೊಟ್ಟಿದ್ದಾರೆ. ಅವರ ಕ್ಯಾರೆಕ್ಟರ್ ಏನ್ ಬರುತ್ತೆ ಅಂತ ಹೇಳಿದ್ರೆ ಮೂವಿಯಲ್ಲಿ ಟರ್ನಿಂಗ್ ಪಾಯಿಂಟ್ ಏನಿರುತ್ತೆ ಅವರಿಂದ ಸುರಾಗುವಂತ ಫಸ್ಟ್ ಗೆ ಏನು ಸಸ್ಪೆನ್ಸ್ ಇರುತ್ತೆ, ಆ ಸಸ್ಪೆನ್ಸ್ ಗೆ ರಿವೀಲ್ ಆಗುತ್ತೆ ಜನಗಳಿಗೆ ಏನು ಒಂದು ಥ್ರಿಲ್ಲಿಂಗ್ ಪಾಯಿಂಟ್ ಇದೆ ಕಂಪ್ಲೀಟ್. ಆ ಅರವಿಂದ್ ಬೋರ್ಡರ್ ಕ್ಯಾರೆಕ್ಟರ್ ಜೀನಿ ಕ್ಯಾರೆಕ್ಟರ್ ಏನ್ ಬರುತ್ತೆ ಅಲ್ಲಿಂದ ಸಿಗುತ್ತೆ. ಮೊನ್ನೆ ಒಂದು ಅವರದ್ದು ಇಂಟರ್ ಕ್ಯಾರೆಕ್ಟರ್ ಬಿಟ್ಟಿದ್ದೇವೆ, ಆನಂತರ ಅದು ಏನು ಅಂತ ಅದು ಯಾವ ತರ ನಡೀತದೆ ಅಂತ ಹೇಳಿ ಎಲ್ಲರೂ ಥಿಯೇಟರ್ ಹೋಗಿ ನೋಡ್ಬೇಕಂತೇಳಿ ಒಂದು ಆಸೆ. ಮತ್ತೆ ಈ ಮೂವಿಗೆ ಯಾಕೆ ಈ ಮೂವಿ ಗೆಲ್ಬೇಕು ಅಂತ ಹೇಳೋದಂದ್ರೆ ನಾವು ಏನು ಈಗ ಹಿಂದಿನ ಮೂವಿಗಳೆಲ್ಲ ನೋಡ್ತೀವಿ ನಾವು ತುಳು ಎಲ್ಲಾಗಿದೆ ನಾರ್ಮಲ್ ಆಗಿ ತುಳು ನೋಡಿದ್ವಿ ಸರ್. ಹಿಂದಿನ ಏನು ಕ್ಯಾರೆಕ್ಟರ್ ಅಂದ್ರೆ ಏನು ಆರ್ಟಿಸ್ಟ್ಗಳಿದ್ದಾರೆ ಅವರೇ ಬರ್ತಿದ್ದಾರೆ ಹೆಚ್ಚಾಗಿ. ಈ ಮೂವಿ ಸ್ಪೆಷಲಿಟಿ ಏನಂತ ಹೇಳಿದ್ರೆ ಏನ್ 50% ಪಾಯಿಂಟ್ ಕೊಟ್ಟು ಹೊಸದವರಿಗೂ ಅಷ್ಟೇ ಅವಕಾಶ ಕೊಟ್ಟಿದೆ. ಈ ಮೂವಿ ಒಂದು ವೇಳೆ ನಾವು ಈಗ ಏನು ಜನರಿಗೆಲ್ಲ ರೀಚ್ ಆಯ್ತು ಎಲ್ಲೂ ಗೆಲುವು ಸಿಕ್ಕಿಲ್ಲ ಅಂತ ಅಂದ್ರೆ ಖಾಲಿ ಒಂದು ಮೂವಿಗೆ ಮಾತ್ರ ಅಲ್ಲ, ತುಳುನಾಡಿಗೂ ಮಾತ್ರ ಅಲ್ಲ, ಪ್ರತಿಯೊಬ್ಬ ಕಲಾವಿದರಿಗೂ ಒಂದು ಯಶಸ್ಸು ಸಿಕ್ಕಂತ. ಹೊಸ ಕಲಾವಿದರಿಗೆ ಅವಕಾಶ ಸಿಗುವಂತದ್ದು ಇದರಲ್ಲಿ ಮೂವಿಯಲ್ಲಾಗಿ ತುಂಬಾ ಕಷ್ಟ ಇದೆ. ಅಂತ ಇರುವಂತದ್ದಲ್ಲಿ ನಾವು 2-3 ಕಡೆ ಆಡಿಷನ್ ಮಾಡಿ ಹೊಸ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದೇವೆ ಆಡಿಷನ್ ಮಾಡಿ. ಹಾಗಾಗಿ ಪ್ರತಿಯೊಬ್ಬರು ಈ ಮೂವಿಯನ್ನು ನೋಡ್ಬೇಕು, ಗೆಲುವು ಕೊಡ್ಬೇಕಂತೇಳಿ, ಗೆಲುವು ತಂದು ಕೊಡ್ಬೇಕಂತೇಳಿ ಪ್ರಾರ್ಥನೆ.